ಚಾನೆಲ್ ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ಬಂದು ನಾನು ಇವಾಗ ವಿಂಟರ್ ಇರೋದ್ರಿಂದ ತುಂಬ ಜನಕ್ಕೆ ಹೇರ್ ಫಾಲ್ ಅಥವಾ ಹೇರ್ ಇಶ್ಯೂಸ್ ಆಗ್ತಿರುತ್ತೆ, ಅಂದರೆ ಕೂದಲು ತುಂಬ ಉದುರುತ್ತಿರುತ್ತೆ, ಇಲ್ಲಾಂದರೆ ನಿಮಗೆ ಡ್ಯಾಂಡ್ರಫ್ ಆಗ್ತಿರುತ್ತೆ, ಇಲ್ಲಾಂದರೆ ಡ್ರೈ ಹೇರ್ ಆಗ್ತಿರುತ್ತೆ ಕೆಲವೊಬ್ಬರಿಗೆ, ಮತ್ತು ಸ್ಪ್ಲಿಟ್ ಎಂಡ್ಸ್ ಆಗ್ತಿರುತ್ತೆ. ಸೊ ಈ ಥರದ ಇಶ್ಯೂಸ್ ಎಲ್ಲ ಯಾರ್ಯಾರು ಫೇಸ್ ಮಾಡ್ತಿದ್ದೀರಾ ಅವ್ರಿಗೆ ಈ ವಿಡಿಯೋ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡುತ್ತೆ ಅಂತಲೇ ಹೇಳ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಾನಿವತ್ತು ಕೆಲವೊಂದು ಟಿಪ್ಸು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್, ಅದು ನಾನು ಅಂದರೆ ಟ್ರೈ ಮಾಡಿ ನನಗೆ ಅದು ವರ್ಕ್ ಆಗಿರುವಂಥದ್ದು, ಅಥವಾ ಇದು ತುಂಬ ದಿನದಿಂದ ಫಾಲೋ ಮಾಡ್ತಿರುವಂಥದ್ದು, ಮತ್ತು ಇನ್ನೂ ಒಂದಷ್ಟು ಓದಿ ಕೇಳಿ ತಿಳ್ಕೊಂಡು ನಿಮಗೆ ತಿಳಿಸ್ತಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಆವಾಗಲೇ ಹೇಳಿದೆ, ಇವಾಗ ಚಳಿಗಾಲ ಇರೋದ್ರಿಂದ ತುಂಬ ಜನಕ್ಕೆ ತುಂಬ ಹೇರ್ ಫಾಲ್ ಆಗ್ತಿರುತ್ತೆ ಅಂತೇಳಿ. ಸೊ ಅದಕ್ಕೆ ಒಂದು ಬೆಸ್ಟ್ ಟಿಪ್ ಅಂದರೆ ಫ್ರೆಂಡ್ಸ್, ಇವಾಗ ನೀವು ಸ್ನಾನ ಮಾಡುವಾಗೇ ತುಂಬ ಜನ ಹೇರ್ ಫಾಲ್ ಇಶ್ಯೂಸ್ ಫೇಸ್ ಮಾಡ್ತೀರಾ, ಏಕೆಂದರೆ ನೀವು ಆಯಿಲಿಂಗ್ ಮಾಡಿರೋದಿಲ್ಲ ಹೇರ್ನ ಸರಿಯಾಗಿ, ಎಣ್ಣೆ ಹಚ್ಚಿರೋದಿಲ್ಲ, ಇಲ್ಲ ಅಂದರೆ ಹಾಗೆ ಎದ್ದಿರ್ತೀರಾ, ಮಾರ್ನಿಂಗ್ ಹೋಗಿ ಸ್ನಾನ ಮಾಡ್ತೀರಾ, ಕೂದಲನ್ನ ಬಾಚಿರೋದಿಲ್ಲ, ಏನಿಲ್ಲ, ಅವಾಗ ನಿಮಗೆ ತುಂಬ ಹೇರ್ ಫಾಲ್ ಆಗುತ್ತೆ ಸ್ನಾನ ಮಾಡುವಾಗ. ಸೊ ಹಾಗಾಗಿ ನೀವು ಸ್ನಾನಕ್ಕೆ ಹೋಗೋ ಮುಂಚೆನೇ ನಿಮ್ಮ ಕೂದಲನ್ನ ಒಂದ್ಸತಿ ಬಾಚೋದು ತುಂಬ ಒಳ್ಳೆಯದು ಫ್ರೆಂಡ್ಸ್, ಯಾಕೆಂದರೆ ನಿಮಗೆ ಹೇರ್ ಫಾಲ್ ಇಲ್ಲಿ ನೀವು ಅಂದರೆ ಅಲ್ಲಿ ಕೂದಲು ಒದ್ದೆ ಆಗೋ ಮುಂಚೆ ಬಾಚೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಈಸಿಯಾಗಿ ಏನು ಟ್ಯಾಂಗಲ್ಸ್ ಅಥವಾ ಏನು ಹೇಳ್ತೀವಿ ನಾವು ಗಂಟು ಥರ ಆಗಿರುತ್ತಲ್ಲ ಅದೆಲ್ಲ ಬಂದುಬಿಡುತ್ತೆ. ಅದೇ ನೀವು ಸ್ನಾನ ಮಾಡಿ ಬಾಚೋಗೋಗ ನಿಮ್ಮ ಸ್ಕ್ಯಾಲ್ಪು ಕೂಡ ಸಾಫ್ಟಾಗಿರುತ್ತೆ, ಕೂದಲೆಲ್ಲ ನೀವು ಜೋರಾಗಿ ಹಿಂಗೆ ಬಾಚುವಾಗ ಫೋರ್ಸಾಗಿ ಎಲ್ಲ ಕಿತ್ಕೊಂಡು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಸ್ನಾನಕ್ಕೆ ಹೋಗೋ ಮುಂಚೆನೇ ಒಂದು ಟೈಮ್ ನಿಮ್ಮ ಕೂದಲನ್ನ ಬಾಚೋದ್ರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಮತ್ತು ಕೂದಲು ಬಾಚೋದು ಅಂತ ಬಂದರೆ ನೀವು ಒಂದು ಒಳ್ಳೆ ಕೋಮ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ತೋರಿಸ್ತಿರುವಂಥದ್ದು ಬಂದುಬಿಟ್ಟು ಇದು ಬಂದು ಯಾವ ಕಂಪ್ನಿ, ಇದು ವೇಗ ಕಂಪ್ನಿದು ನನ್ನ ಹತ್ರ ಇರುವಂಥದ್ದು. ಇದು ಬಂದು ಕೋಮ್, ನಾನು ತುಂಬ ದಿವಸದಿಂದ ಯೂಸ್ ಮಾಡ್ತಿದ್ದೀನಿ. ಇದು ಬಂದು ವುಡನ್ ಕೋಮ್ ಫ್ರೆಂಡ್ಸ್, ನೀವು ಕೂಡ ಒಂದು ಒಳ್ಳೆ ವುಡನ್ ಕೋಮ್ನ ಯೂಸ್ ಮಾಡಿ. ಈ ಪ್ಲಾಸ್ಟಿಕ್ ಕೋಮ್ ಏನಾಗುತ್ತೆ, ನೀವು ಕೋಮ್ ಮಾಡ್ತಾ ಮಾಡ್ತಾ ಹೀಟ್ ಆಗುತ್ತೆ ನಿಮ್ಮ ಕೂದಲು, ಅವಾಗ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ಅದು ಕೂದಲಿಗೂ ಒಳ್ಳೆಯದಲ್ಲ. ಅದೇ ನೀವು ಈ ಥರ ಒಂದು ಒಳ್ಳೆ ವುಡನ್ ಕೋಮ್ನ ಯೂಸ್ ಮಾಡೋದ್ರಿಂದ ನಿಮಗೆ ಹೀಟ್ ಪ್ರೊಡ್ಯೂಸ್ ಆಗೋದಿಲ್ಲ ಬಾಚುವಾಗ. ಮತ್ತು ಇದು ನೋಡಿ, ನೀವು ನೋಡ್ಬೋದು ಎಷ್ಟು ಥಿಕ್ಕಾಗಿದೆ, ಮತ್ತು ಗ್ಯಾಪ್ ಇದೆ ಪ್ರತಿಯೊಂದು ಬ್ರಷ್ ಸೆಂಟರಲ್ಲಿ. ಅದೇನಾಗುತ್ತೆ, ನೀವು ಬಾಚುವಾಗ ಈಸಿಯಾಗಿ ಬರುತ್ತೆ ಟ್ಯಾಂಗಲ್ಸ್, ಏನು ಅಂದರೆ ದೊಡ್ಡ ದೊಡ್ಡ ಟ್ಯಾಂಗಲ್ಸ್ ಇದ್ದರೂ ಅದು ಬೇಗ ಕ್ಲಿಯರ್ ಆಗುತ್ತೆ, ಅಂದರೆ ಗಂಟು ಗಂಟು ಥರ ಇದೆ ಸಿಕ್ಕಿರುತ್ತಲ್ಲ ಅದೆಲ್ಲ ಈಸಿಯಾಗಿ ಹೋಗುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಬಾಚಣಿಗೆನ ಯೂಸ್ ಮಾಡಿ, ಅದರಲ್ಲೂ ವುಡನ್ ಕೋಮ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಫ್ರೆಂಡ್ಸ್, ಇವಾಗ ಕೂಮ್ ಮಾಡೋದು ಅಂತ ಬಂದರೆ, ಅಂದರೆ ತಲೆನ ಬಾಚ್ಕೊಳ್ಳೋದು ಅಂತ ಬಂದರೆ, ನಾವು ದಿನದಲ್ಲಿ ಒಂದು ಮಿನಿಮಮ್ 3 ಟೈಮ್ಸ್ ಆದರೂ ನಮ್ಮ ಹೇರ್ನ ಕೂಮ್ ಮಾಡಬೇಕಾಗುತ್ತೆ. ಕೆಲವೊಂದು ಸತಿ ನಾವೇನು ಮಾಡ್ತೀವಿ, ಮಾರ್ನಿಂಗ್ ಎದ್ದೇಳ್ತೀವಿ, ವೀಕೆಂಡ್ಸ್ ಇರುತ್ತೆ ಇಲ್ಲಾಂದರೆ ಹಾಲಿಡೇಸ್ ಇರುತ್ತೆ, ಅವಾಗ ಸುಮ್ಮನೆ ಇಲ್ಲ ಮನೆಯಲ್ಲೇ ನನ್ನ ಥರ ಹೌಸ್ ವೈಫ್ ಇದ್ದರೆ ಅವರು ಇಗ್ನೋರ್ ಮಾಡಿಬಿಡ್ತೀರಾ, ಏನು ಈವ್ನಿಂಗ್ ಸ್ನಾನ ಮಾಡುವಾಗ ಬಾಚಿದ್ರಾಯಿತು, ಇಲ್ಲ ಆಮೇಲೆ ಬಾಚಿದ್ರಾಯಿತು, ಹಾಗೆ ಹಾಗೆ ಮಾಡಬಾರ್ದು. ಮಿನಿಮಮ್ 3 ಟೈಮ್ಸ್ ಇನ್ ಎ ಡೇ ನೀವು ನಿಮ್ಮ ಕೂದಲನ್ನ ಬಾಚ್ಕೋಬೇಕು. ಕೂಮ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ರಿಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ವುಡನ್ ಕೋಮಿಂದ ದಿನದಲ್ಲಿ 2-3 ಸತಿ ನಿಮ್ಮ ಕೂದಲನ್ನ ಬಾಚ್ಕೊಳ್ಳಿ ಅಂತ ಹೇಳ್ತೀವಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದರೆ ಆಯಿಲಿಂಗ್. ನೀವು ನಿಮ್ಮ ಕೂದಲಿಗೆ ಎಷ್ಟು ಸತಿ ವಾರದಲ್ಲಿ ಆಯಿಲ್ ಮಾಡ್ತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಇವಾಗ ನೀವು ಏನು ಮಾಡ್ತಿರ್ತೀರಾ, ಈವನ್ ವರ್ಕಿಂಗ್ ಇರ್ತೀರಾ, ಇಲ್ಲಾಂದರೆ ನಂತರ ಹೌಸ್ ವೈಫ್ ಇರ್ತೀರಾ, ಈ ಥರ ಟೈಮಲ್ಲೆಲ್ಲ ಏನಾಗುತ್ತೆ ನಿಮಗೆ ಅಂತಲೇ ಟೈಮ್ ಕೊಟ್ಕೊಳ್ಳೋಕೆ ಸಿಗಲ್ಲ. ಆ ಥರ ಟೈಮಲ್ಲಿ ಏನು ಮಾಡ್ತೀರಾ, ಕೂದಲ ಬಗ್ಗೆ ಅಥವಾ ನಿಮ್ಮ ಸ್ಕಿನ್ ಬಗ್ಗೆ ಎಲ್ಲ ನೀವು ಅವಾಯ್ಡ್ ಮಾಡಿಬಿಡ್ತೀರಾ, ಇಲ್ಲ ನೆಗ್ಲೆಕ್ಟ್ ಮಾಡ್ತೀರಾ, ಆ ಥರ ಮಾಡ್ಕೋಬೇಡಿ. ವಾರದಲ್ಲಿ 2-3 ಸತಿ ನಿಮ್ಮ ಕೂದಲನ್ನ ಆಯಿಲ್ ಮಾಡಿದ್ರೆ ನಿಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ, ಸಾಫ್ಟಾಗಿರುತ್ತೆ, ಮತ್ತು ಈ ಡ್ರೈನೆಸ್ ಅಥವಾ ಡ್ರೈ ಸ್ಕ್ಯಾಲ್ಪ್ ಇಲ್ಲಾಂದರೆ ಡ್ಯಾಂಡ್ರಫ್ ಈ ಥರದ್ದೆಲ್ಲ ಹೋಗುತ್ತೆ. ಹಾಗಾಗಿ ಒಂದು ಒಳ್ಳೆ ಆಯಿಲ್ನ ಯೂಸ್ ಮಾಡಿ ನಿಮ್ಮ ಕೂದಲಿಗೆ ಎಣ್ಣೆನ ಬಳಸಿ ಅಂತ ಹೇಳ್ತೀನಿ. ಇದು ಬಂದು ನಾನು ಯೂಸ್ ಮಾಡೋದು ಫ್ರೆಂಡ್ಸ್, ನೀವು ತುಂಬ ವೀಡಿಯೋನಲ್ಲಿ ನೋಡಿರ್ತೀರಾ, ನಾನು ಲಾಸ್ಟ್ ಒಂದು ವೀಡಿಯೋನಲ್ಲಿ ಡೈಲಿ ವೀಡಿಯೋ ರೆಗ್ಯುಲರ್ ವ್ಲಾಗಲ್ಲಿ ಕೂಡ ಹೇಳಿದ್ದೆ ನಾನು ಈ ಆಯಿಲ್ ಯೂಸ್ ಮಾಡೋದಂತೇಳಿ. ಇದು ಬಂದು ಅಶ್ವಿನಿ ಹೇರ್ ಆಯಿಲು. ಆ್ಯಕ್ಚುಲಿ ಬಂದರೆ ಇದರದು ತುಂಬ ಜನಕ್ಕೆ ಇದ್ರದ್ದು ಸ್ಮೆಲ್ ಅಥವಾ ಏನು ಫ್ರ್ಯಾಗ್ರೆನ್ಸ್ ಹೇಳ್ತೀವಿ ಅದು ಇಷ್ಟ ಆಗಲ್ಲ. ಈವನ್ ನನಗೂ ಕೂಡ ಹಾಗೆ ಇತ್ತು, ನಾನು ಮುಂಚೆ ಇಂದುಲೇಖ ಬಳಸ್ತಿದ್ದೆ, ಇಟ್ ಈಸ್ ಕಾಸ್ಟ್ಲಿ, ಮತ್ತು ನನಗೆ ಅದರಲ್ಲಿ ಏನೂ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು ಅಂತ ಅನಿಸಿಲ್ಲ. ಹಾಗಾಗಿ ಇದು ಬಂದು ನನ್ನ ಅತ್ತೆ ಸಜೆಸ್ಟ್ ಮಾಡಿದ್ರು, ಸೊ ದಟ್ ನಾನು ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಯೂಸ್ ಮಾಡಿ ಆದಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ದಿನ ನಿಮಗೆ ಸ್ಮೆಲ್ ಅನಿಸುತ್ತೆ, ಒಂದು 1 ವೀಕ್ ಅಥವಾ 2 ವೀಕ್ ಈ ಥರ ಬಳಸ್ತಾ ಇದ್ದಂಗೆ ನಿಮಗೆ ಸ್ಮೆಲ್ ಜಾಸ್ತಿ ಅನಿಸುತ್ತೆ. ಅದು ಯೂಸ್ ಟು ಆದಮೇಲೆ ನಿಮಗೆ ಅದರದ್ರಿಂದ ತಲೆನೋವು ಬರೋದಾಗಲಿ ಅಥವಾ ಸ್ಮೆಲ್ಲಿಗೆ ಏನು ಡಿಫ್ರೆಂಟ್
ಸೆನ್ಸಿಟಿವಿಟಿ ಅನ್ಸೋದಾಗಲಿ ಏನು ಆಗಲ್ಲ. ಸೊ ಹಾಗಾಗಿ ಬಳಸ್ಬೋದು. ಇದು ತುಂಬ ಒಳ್ಳೆ ಆಯಿಲ್, ನನಗೆ ತುಂಬಾ ಒಳ್ಳೆ ಹೇರ್ ಗ್ರೋತ್ ಅಥವಾ ಏನೇ ಡ್ರೈ ಸ್ಕ್ಯಾಲ್ಪ್ ಅಥವಾ ಡ್ಯಾಂಡ್ರಫ್ ಈ ಥರ ಏನೂ ಆಗ್ತಿಲ್ಲ ಫ್ರೆಂಡ್ಸ್, ಫಾರ್ ಶೋರ್ ನಾನು ಹೇಳ್ತಿದ್ದೀನಿ 100%. ನಿಮ್ಗೆ ಬೇಕಿದ್ರೆ ಇದ್ಯಾವುದು ಸ್ಪಾನ್ಸರ್ಡ್ ಅಥವಾ ಏನು ವಿಡಿಯೋನೂ ಇಲ್ಲ, ನಿಮ್ಗೆ ಬೇಕಿದ್ರೆ ಈ ಆಯಿಲ್ನ ತೊಗೊಂಡು ಬಳಸಿ. ನನಗೆ ಡ್ಯಾಂಡ್ರಫ್ ಇಲ್ಲ, ಹೇರ್ ಫಾಲ್ ಇಲ್ಲ, ಅದು ಬಿಟ್ಟರೆ ಡ್ರೈ ಸ್ಕ್ಯಾಲ್ಪ್ ಇದೆಲ್ಲ ಹೇಳ್ತಾರಲ್ಲ ಆ ಥರ ಎಲ್ಲ ಇಲ್ಲ. ನಾನು ಆಯಿಲ್ ಮಾಡೋದು ಅಥವಾ ಇವಾಗ ಸಮ್ ಇವಾಗ ವಿಂಟರ್ ಇರೋದ್ರಿಂದ ಸಮ್ಟೈಮ್ಸ್ ನಾವೇನು ಮಾಡ್ತೀವಿ, ಈ ಹೇರ್ ಡ್ರೈಯರ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಆ ಥರ ಟೈಮಲ್ಲಿ ಮಾತ್ರ ನನ್ನ ಕೂದಲು ಸ್ವಲ್ಪ ಡ್ರೈ ಅನಿಸುತ್ತೆ. ಅದ್ರ ಬಿಟ್ಟರೆ ನೋಡಿ, ನಾನು ಮಾರ್ನಿಂಗ್ ಆಯಿಲ್ ಮಾಡಿ ಇವಾಗ ಹೆಡ್ ಬಾತ್ ಮಾಡಿದ್ದೀನಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನನ್ನ ಕೂದಲು. ಒಂದು ಒಳ್ಳೆ ಆಯಿಲ್ ಫ್ರೆಂಡ್ಸ್ ಇದು, ಬೇಕಂದರೆ ನೀವು ಯೂಸ್ ಮಾಡ್ಬೋದು. ಹಾಗಾಗಿ ಒಂದು ಒಳ್ಳೆ ಆಯಿಲ್ನ ಬಳಸ್ಕೊಂಡು ನೀವು ವಾರದಲ್ಲಿ 2-3 ಸತಿ ನಿಮ್ಮ ಕೂದಲಿಗೆ ಎಣ್ಣೆನ ಹಚ್ಚಿ. ಸೊ ದಟ್ ನಿಮಗೆ ಏರ್ ಫಾಲ್, ಡ್ರೈ ಸ್ಕ್ಯಾಲ್ಪ್ನ ಇನ್ನೇನು ತೊಂದರೆಗಳು ಹೇಳಿದೆ ಅದು ಯಾವುದು ಕೂಡ ಆಗೋದಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಬಂದರೆ ಶ್ಯಾಂಪೂ ಆ್ಯಂಡ್ ಕಂಡೀಷನಿಂಗ್. ಇವಾಗ ತುಂಬ ಜನ ಇವಾಗ ತುಂಬ ಕೆಮಿಕಲ್ಸ್ ಇರುವಂಥ ಅಥವಾ ಹಾರ್ಶ್ ಇರುತ್ತೆ ಶ್ಯಾಂಪೂ ಅಂದರೆ, ನಿಮ್ಗೆ ಯೂಸ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಹೇರ್ ಅಥವಾ ನಿಮ್ಗೆ ಹ್ಯಾಂಡ್ಸ್ ಎಲ್ಲ ತುಂಬ ಡ್ರೈ ಅನಿಸುತ್ತೆ, ಇಲ್ಲಾಂದರೆ ಸಮಥಿಂಗ್ ಲೈಕ್ ಏನು ಹೇಳಿ ಮರಗಟ್ಟದು ಅಂತಾರಲ್ಲ, ತುಂಬ ತಿಕ್ಕಾಗಿರೋ ಥರ ಏನೋ ಫೀಲ್ ಆಗುತ್ತೆ, ಆ ಥರ ಶ್ಯಾಂಪೂಸ್ ಎಲ್ಲ ಬಳಸ್ಬೇಡಿ. ನಿಮಗೆ ಗೊತ್ತಿರೋ ಹಾಗೆ ಮಾರ್ಕೆಟಲ್ಲಿ ತುಂಬಾ ಒಳ್ಳೆ ಒಳ್ಳೆ ನ್ಯಾಚುರಲ್ ಅಥವಾ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರುವಂಥ ಶ್ಯಾಂಪೂಸ್ ಆ್ಯಂಡ್ ಕಂಡೀಷನರ್ ಸಿಗ್ತಾ ಇದೆ. ಅದನ್ನು ಯೂಸ್ ಮಾಡಿ ನೀವು ಜಸ್ಟ್ 1-2-3 ಟೈಮ್ಸ್ ಟ್ರೈ ಮಾಡಿ ಅಥವಾ 2-3 ಪ್ರಾಡಕ್ಟ್ಸ್ಗೆ ಸ್ಕಿಪ್ ಮಾಡಿ. ಸೊ ದಟ್ ಯಾವುದು ನಿಮ್ಮ ಕೂದಲಿಗೆ ಚೆನ್ನಾಗಿ ಸೂಟ್ ಆಗ್ತಿದೆ ಅನ್ಸುತ್ತೆ ಅದನ್ನು ನೀವು ಬಳಸಿ ಅಂತ ಹೇಳ್ತೀನಿ. ಏನಂದರೆ ಫ್ರೆಂಡ್ಸ್, ಇವಾಗ ನಾನು ಆವಾಗಲೇ ಹೇಳಿದೆ ಆಯಿಲಿಂಗ್ ಅದೆಷ್ಟು ಇಂಪಾರ್ಟೆಂಟ್, ಹಾಗೆಯೇ ಶ್ಯಾಂಪೂ ಆ್ಯಂಡ್ ಕಂಡೀಷನಿಂಗ್ ಕೂಡ ತುಂಬ ಇಂಪಾರ್ಟೆಂಟ್. ಕೆಲವೊಬ್ರು ಜಸ್ಟ್ ಶ್ಯಾಂಪೂ ಮಾಡ್ತೀರ ಕಂಡೀಷನಿಂಗ್ ಮಾಡಿಲ್ಲ, ಅದು ಮಾಡಬೇಡಿ ಅಂತಾರೆ. ಶ್ಯಾಂಪೂ ಮಾಡಾದಮೇಲೆ ಕೂದಲಿಗೆ ಒಂದು ಒಳ್ಳೆ ಮಾಯಿಶ್ಚರೈಸೇಷನ್, ಇವಾಗ ನೀವು ಸೋಪೆಲ್ಲ ಹಾಕಿ ಅಥವಾ ಏನು ಶವರ್ ಜೆಲ್ಲೆಲ್ಲ ಹಾಕಿ ನಿಮ್ಮ ಸ್ಕಿನ್ನ ವಾಶ್ ಮಾಡ್ತೀರ, ಆಮೇಲೆ ಬಂದು ಹೇಗೆ ನೀವು ಮಾಯಿಶ್ಚರೈಸರ್ ಯೂಸ್ ಮಾಡ್ತೀರ, ಅದು ಸೇಮ್ ವೇ ಶ್ಯಾಂಪೂನ ಕೂದಲಿಗೆ ಅಪ್ಲೈ ಮಾಡಿ ವಾಶ್ ಮಾಡಿ ಆದಮೇಲೆ ಅದನ್ನು ಕಂಡೀಷನ್ ಅಥವಾ ಮಾಯಿಶ್ಚರೈಸ್ ಮಾಡೋದು ತುಂಬಾ ಮುಖ್ಯ. ಸೊ ದ್ಯಾಟ್ ಒಂದು ಒಳ್ಳೆ ಶ್ಯಾಂಪೂ ಆ್ಯಂಡ್ ಕಂಡೀಷನರ್ನ ಯೂಸ್ ಮಾಡಿ ನಿಮಗೆ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ನಾನು ಆವಾಗಲೇ ಹೇಳಿದಾಗೆ 2-3 ಟೈಮ್ಸ್ ನೀವು ಹೇಗೆ ವೀಕಲ್ಲಿ ಆಯಿಲ್ ಅಪ್ಲೈ ಮಾಡ್ತಿರೋ ಅದೇ ರೀತಿ ಒಂದು ಒಳ್ಳೆ ನ್ಯಾಚುರಲ್ ಶ್ಯಾಂಪೂ ಆ್ಯಂಡ್ ಕಂಡೀಷನರ್ನ ಬಳಸೋದ್ರಿಂದ ನಿಮಗೆ ಯಾವ್ಯಾವ ಕೂದಲು ತೊಂದರೆಗಳಿದೆ ಅದೆಲ್ಲ ಬಗೆಹರಿಯುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದರೆ ಇವಾಗ ಶ್ಯಾಂಪೂ ಆ್ಯಂಡ್ ಕಂಡೀಷನಿಂಗ್ ಆಯಿತು, ನಾವು ಆಫ್ಟರ್ ಬಾತ್ ಏನು ಮಾಡ್ತೀವಿ, ಒಂದು ಒಳ್ಳೆ ಸಾಫ್ಟ್ ಕಾಟನ್ ಟವಲ್ನ ಬಳಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದು ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು, ಬಿಫೋರ್ ಕೂಡ ನಾನು ಕಾಟನ್ ಟವಲ್ನ ಯೂಸ್ ಮಾಡ್ತಿದ್ದೆ. ಇದು ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಈ ಥರ ಒಂದು ಒಳ್ಳೆ ಕಾಟನ್ ಟವಲ್ನ ನೀವು ಬಳಸೋದ್ರಿಂದ ನಿಮ್ಮ ಕೂದಲನ್ನ ರ್ಯಾಪ್ ಮಾಡೋದು ಅಥವಾ ಒರೆಸೋದಕ್ಕೆ ಎಲ್ಲ ಈ ಥರದ್ದು ಯೂಸ್ ಮಾಡೋದ್ರಿಂದ ಕಾಟನ್ ನಿಮ್ಗೆ ಗೊತ್ತು ಸ್ಕಿನ್ ಅಥವಾ ನಮ್ಮ ಹೇರಿಗೆ ತುಂಬಾ ಒಳ್ಳೆಯದು, ಈವನ್ ಓವರಾಲ್ ಕಾಟನ್ ಅಂತ ಬಂದರೆ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ಅದನ್ನು ಬಳಸೋದ್ರಿಂದ ಈ ಕೂದಲು ಇವಾಗ ತುಂಬ ನೀವು ರಫ್ ಕ್ಲಾತ್ನ ತೊಗೊಂಡು ಉಜ್ಜಿದ್ರೆ ಏನಾಗುತ್ತೆ, ಕೂದಲೆಲ್ಲ ರಫ್ ಆಗುತ್ತೆ. ಅದನ್ನು ನಮ್ಮ ಸ್ಕಿನ್ ಥರನೇ ಕೂದಲು, ಅದನ್ನು ನಾವು ಹೇಗೆ ಸ್ಕಿನ್ನ ಟ್ರೀಟ್ ಮಾಡ್ತೀವಿ ಅದೇ ಥರ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ದಟ್ ಒಂದು ಒಳ್ಳೆ ಕಾಟನ್ ಟವಲ್ನ ಯೂಸ್ ಮಾಡಿ ಅದಕ್ಕೆ ಕೂದಲಿಗೂ ಚೆನ್ನಾಗಿ ಅನಿಸುತ್ತೆ, ನಿಮಗೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದರೆ ಒಂದು ಒಳ್ಳೆ ಹೇರ್ ಸಿರಮ್ನ ಯೂಸ್ ಮಾಡಿ ನಿಮ್ಮ ಕೂದಲಿಗೆ. ಹೇರ್ ಸಿರಮ್ ಅಂತ ಬಂದರೆ ನಾನು ತುಂಬ ಸತಿ ಹೇಳಿದ್ದೀನಿ, ನಾನು ಬಳಸೋದು ಬಯೋಟಿಕ್ ಅವ್ರದ್ದು, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅದು ಅದರ ಫ್ರ್ಯಾಗ್ರೆನ್ಸ್ ಇರ್ಬೋದು, ಅದು ಅದನ್ನು ಅಪ್ಲೈ ಮಾಡಿ ಆದಮೇಲೆ ನಿಮ್ಮ ಕೂದಲಿಗೆ ಬರುತ್ತಲ್ಲ ಆ ಟೆಕ್ಸ್ಚರ್ ಇರ್ಬೋದು, ಅದೊಂಥರ ಸಾಫ್ಟ್ ಫೀಲ್ ಕೊಡುತ್ತೆ. ಅದು ಬಂದು ಅದು ಕಂಪ್ಲೀಟ್ಲಿ ಆಯುರ್ವೇದಿಕ್ ಇರೋದ್ರಿಂದ ನೀವು ಬಳಸ್ಬೋದು. ನಾನು ಬಯೋಟಿಕ್ ಸಿರಮ್ ಮೇಲೇ ಒಂದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನನ್ನದು ಚಾನಲಲ್ಲಿ, ಇನ್ನೂ ಯಾರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ನಾನು ತುಂಬ ವರ್ಷಗಳಿಂದ ಬಳಸ್ತಿದ್ದೀನಿ. ಹೇಳಬೇಕಂದ್ರೆ ಇದನ್ನು ನಾನು ಒನ್ ಆಫ್ ಮೈ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ದು, ನನ್ನ ಕೂದಲನ್ನ ಬಂದು ನಾನು ಸ್ಮೂತ್ನಿಂಗ್ ಮಾಡಿಸ್ಕೊಂಡಿದ್ದೆ. ಆ ಟೈಮಲ್ಲಿ ಅದು ತುಂಬ ರಫ್ ಅನಿಸುತ್ತೆ ನಿಮಗೆ, ಅವಾಗ ಏನಾದರೂ ಒಂದು ಒಳ್ಳೆ ಸಿರಮ್ ಯೂಸ್ ಬಳಸಬೇಕು ಅಂತ ಗೊತ್ತಾಗಿದ್ದು ನನಗೆ ಆ ಟೈಮಲ್ಲಿ. ಸೊ ದಟ್ ಅವಳು ನನ್ನ ಫ್ರೆಂಡ್ಗೆ ಹೇಳಿ ಆದಮೇಲೆ ನಾನು ಅದನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಯೋಟಿಕ್ ಸಿರಮ್ ತುಂಬಾ ಚೆನ್ನಾಗಿದೆ, ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತೀನಿ. ಯಾರಿಗಾದರೂ ಡ್ರೈ ಅನಿಸಿದ್ರೆ ಕೂದಲು, ಇಲ್ಲಾಂದರೆ ಯಾವಾಗಲೂ ಫ್ರೆಂಡ್ಸ್ ನಾವು ಶ್ಯಾಂಪೂ ಕಂಡೀಷನಿಂಗ್ ಮಾಡಿ ಆದಮೇಲೆ ಸಿರಮ್ನ ಬಳಸೋದು ತುಂಬಾ ಒಳ್ಳೆಯದು. ಏನಂದರೆ ನಿಮ್ಮ ಕೂದಲು ಸಾಫ್ಟ್ ಆಗುತ್ತೆ, ಈ ಟ್ಯಾಂಗಲ್ಸ್ ಎಲ್ಲ ಆಗುತ್ತಲ್ಲ ಆ ಥರ ಆಗಲ್ಲ, ಡ್ರೈ ಅನಿಸಲ್ಲ, ಮತ್ತು ಸ್ಪ್ಲಿಟ್ ಎಂಡ್ಸ್ ಎಲ್ಲ ಕ್ರಿಯೇಟ್ ಆಗಲ್ಲ. ಒಟ್ಟಲ್ಲಿ ಕೂದಲಿಗೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಲುಕ್ ವೈಸೂ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಸಿರಮ್ನ ಯೂಸ್ ಮಾಡಿ, ನಾನು ಸಜೆಸ್ಟ್ ಮಾಡೋದಾದರೆ ಬಯೋಟಿಕ್ ಸಿರಮ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದರೆ ಈ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್, ಯಾವುದು ಡ್ರೈಯರ್ ಅಥವಾ ಸ್ಟ್ರೇಟ್ನರ್, ಇದನ್ನೆಲ್ಲ ನಾವು ತುಂಬ ನಮ್ಮ ಕೂದಲ ಮೇಲೆ ಬಳಸ್ತೀವಿ. ಈವನ್ ನಾನು ಕೂಡ ಬಳಸ್ತೀನಿ.
ಬಟ್ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಏನಂದರೆ ಈ ಡ್ರೈಯರ್ ಎಲ್ಲ ಬಳಸೋದು, ಎಸ್ ಇವಾಗ ವಿಂಟರ್ ಇರುತ್ತೆ ಇಲ್ಲ ಡ್ರೈನಿ ಸೀಸನ್ ಇರುತ್ತೆ, ಅವಾಗ ನೀವು ಹೊರಗಡೆ ಹೋಗ್ತಿರ್ತೀರ, ಆ ಥರ ಟೈಮಲ್ಲೆಲ್ಲ ಏನಾಗುತ್ತೆ ಬೇಗ ನಿಮ್ಮ ಕೂದಲು ಡ್ರೈ ಆಗಬೇಕಿರುತ್ತೆ, ಇಲ್ಲಾಂದರೆ ಒಂದು ಒಳ್ಳೆ ಏನು ಹೇರ್ ಸ್ಟೈಲ್ ಮಾಡ್ಕೋಬೇಕಾಗುತ್ತೆ ಕೂದಲಿಗೆ. ಇವಾಗ ಕೆಲವೊಬ್ರು ಸ್ಟ್ರೇಟನ್ ಮಾಡ್ಕೊತಾರೆ, ಕೆಲವೊಬ್ರು ಕರ್ಲ್ಸ್ ಮಾಡ್ಕೊತಾರೆ. ಈ ಥರ ಮಾಡ್ಕೊಳ್ಳೋವಾಗ ನೀವು ಈ ಎಲೆಕ್ಟ್ರಿಕ್ ಅಂದರೆ ಏನು ಇದನ್ನ ಯೂಸ್ ಮಾಡಲೇಬೇಕಾಗುತ್ತೆ, ಎಲೆಕ್ಟ್ರಿಸಿಟಿನ. ಆ ಥರ ಬಳಸೋವಾಗ ನಿಮ್ಮ ಕೂದಲಿಗೆ ತುಂಬಾ ಕೂದಲು ಆರೋಗ್ಯಕ್ಕೆ ಕೆಟ್ಟದ್ದು ಅಂತ ಹೇಳ್ತೀನಿ. ಆದಷ್ಟು ಈ ಡ್ರೈಯರ್ ಅಥವಾ ಏನು ಸ್ಮೂತ್ ಸ್ಟ್ರೇಟ್ನರಿಂದ ದೂರ ಇರಿ, ನಿಮ್ಮ ಕೂದಲು ಆರೋಗ್ಯನೂ ಕಾಪಾಡ್ದಂಗೆ ಆಗುತ್ತೆ. ಮತ್ತು ಅದರಿಂದನೇ ಫ್ರೆಂಡ್ಸ್ ತುಂಬ ಜನಕ್ಕೆ ಡ್ರೈ ಅಥವಾ ಡ್ರೈ ಹೇರ್ ಆಗ್ತಿರುತ್ತಲ್ಲ, ಅದರಿಂದನೇ ಹಾಕೋದು. ಮತ್ತು ನೀವು ಬಳಸಲೇಬೇಕು ಅಂತ ಆ ಥರ ಟೈಮ್ ಇದ್ದರೆ, ಇವಾಗ ಕೆಲವೊಬ್ರು ಅದೇ ನಾನು ಹೇಳಿದಾಗೆ ಅರ್ಲಿ ಮಾರ್ನಿಂಗ್ ಸೆಟ್ ಬಾತ್ ಮಾಡ್ತೀರಾ, ಹೊರಗಡೆ ಹೋಗಿರುತ್ತೆ, ಹೆಡೇಕ್ ಆ ಥರ ಎಲ್ಲ ಸ್ಟಾರ್ಟ್ ಆಗಬಾರ್ದು ಅಂದರೆ ಆ ಥರ ಟೈಮಲ್ಲಿ ಹೇರ್ ಡ್ರೈ ಮಾಡ್ಕೊಳ್ಳೇಬೇಕಾಗುತ್ತೆ. ನೀವಿನ್ನು ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಮ್ಮಿ ಟೆಂಪ್ರೇಚರ್ನ ಇಟ್ಟು ಮಾಡಿಕೊಡಿ, ಮತ್ತು ಅದು ಸ್ಪೀಡ್ ಕೂಡ ಕಮ್ಮಿನಲ್ಲಿಟ್ಟು ನಿಧಾನಕ್ಕೆ ಮಾಡಿ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ನೀವು ಇದನ್ನು ಬಳಸೋದ್ರಿಂದ ಒಂದು ಒಳ್ಳೆ ಹೇರ್ ಸೆರಮ್ ಅಥವಾ ಏನು ಹೇರಿಗೆ ನೀವೊಂದು ಬಳಸ್ತಿರ್ತೀರ ಆಫ್ಟರ್ ಬಾತ್ ಅನ್ನೋದನ್ನು, ಅದನ್ನು ಹಾಕಿಬಿಟ್ಟು ಆಮೇಲೆ ಈ ಹೀಟ್ ರೆಸಿಸ್ಟೆಂಟ್ ಎಲ್ಲ ಇರುತ್ತಲ್ಲ ಕೂದಲಿಗೆ, ಆ ಥರದನ್ನು ಬಳಸಿ ಆಮೇಲೆ ನೀವು ಡ್ರೈಯರ್ ಅಥವಾ ಏನು ಸ್ಟ್ರೇಟ್ನರ್ನ ಬಳಸಿ ಅಂತ ಹೇಳ್ತೀನಿ. ಮತ್ತು ಅದು ಇನ್ನೊಂದು ಫ್ರೆಂಡ್ಸ್, ನಾನು ಈ ವಿಷಯ ಮರೆತೆ, ನೀವು ಯಾವಾಗ್ಲೂ ಸ್ನಾನ ಮಾಡುವಾಗ ಈವನ್ ಹೆಡ್ ಬಾತ್ ಮಾಡಬೇಕಾದ್ರೆ ಆದಷ್ಟು ಕಮ್ಮಿ ಬಿಸಿ ಅಥವಾ ಏನು ಹೇಳ್ತಾರೆ ತೋಬೆಚ್ಚಗಿನ ನೀರಂತ ಹೇಳ್ತೀವಿ, ಇಲ್ಲಾಂದರೆ ಜಸ್ಟ್ ಉಗುರು ಬೆಚ್ಚಗಿನ ನೀರಂತೀವಲ್ಲ, ಆ ಥರ ನೀರಲ್ಲಿ ನಿಮ್ಮ ಕೂದಲಿಗೆ ಸ್ನಾನ ಮಾಡಿ. ಸಮ್ಮರ್ಸ್ ಈ ಥರದ್ದೆಲ್ಲ ನಾನೇನು ಮಾಡ್ತೀನಿ ಅಂತ ಒಂದು ಟ್ರಿಕ್ ಹೇಳ್ತೀನಿ ಫ್ರೆಂಡ್ಸ್. ನಿಮಗೆ ಕೂದಲು ಉದುರೋದು ಬೇಗ ನಿಲ್ಬೇಕಂದ್ರೆ ನೀವು ತಣ್ಣೀರಿಂದ ತಲೆ ಸ್ನಾನ ಮಾಡೋದು ತುಂಬ ಒಳ್ಳೆಯದು. ಇವಾಗ ತಣ್ಣೀರಿಂದ ಮಾಡೋಕ್ಕಾಗಲ್ವಾ, ಉಗುರು ಬೆಚ್ಚಗಿನ ನೀರಲ್ಲಿ ಮಾಡಿ ಅದಾದಮೇಲೆ ಲಾಸ್ಟಲ್ಲಿ ನಿಮ್ಮ ಸ್ನಾನ ಎಲ್ಲ ಮುಗಿಸಿ ಹೊರಗೆ ಬರೋಕ್ಕೆ ಮುಂಚೆ ಒಂದು ಎರಡು ಜಗ್ ತಣ್ಣೀರನ್ನ ಕೂದಲಿಗೆ ನಿಮ್ಮ ಸ್ಕ್ಯಾಲ್ಪ್ಗೆ ಎಲ್ಲ ಹಾಕ್ಕೊಳ್ಳಿ ಅಂದರೆ ನೀರನ್ನೇ ತಣ್ಣೀರನ್ನೇ ಮೇಲಿಂದ ಹಾಕ್ಕೊಳ್ಳೋದಷ್ಟೇ. ಇವಾಗ ಹೇಗೆ ಬಾತ್ ಮಾಡ್ತೀರಾ ಆ ಥರ ಹಂಗೆ ಮಾಡೋದ್ರಿಂದ ಕೂಡ ನಿಮ್ಮದು ಏನು ತಣ್ಣೀರು ಹಾಕೋದ್ರಿಂದ ಸ್ವಲ್ಪ ಕೂದಲೇ ಇಟ್ಕೊಳ್ಳುತ್ತೆ ಸ್ಕ್ಯಾಲ್ಪು ಒಂದು, ಮತ್ತು ಈ ಡ್ರೈ ಹೇರ್ ಅಥವಾ ಹೇರ್ ಫಾಲ್ ಇದೆಲ್ಲ ರಿಡ್ಯೂಸ್ ಮಾಡುತ್ತೆ. ಆದಷ್ಟು ತಣ್ಣೀರನ್ನ ಬಳಸಿ ಬಿಸಿ ನೀರನ್ನ ಕೂದಲಿಗೆ ತುಂಬ ಸುಡೋ ನೀರನ್ನ ಬಳಸ್ಬೇಡಿ ಫ್ರೆಂಡ್ಸ್. ಇದೆಲ್ಲ ಮಾಡಿದ್ರಿ ಅಂದರೆ ಶ್ಯಾಂಪೂ ಆಯಿಲ್ ಫಸ್ಟಿಂದ ಬರೋಣ, ಒಂದು ಒಳ್ಳೆ ಕೂಂಬ್ ಬಳಸಿದ್ದಾಯಿತು, ಆಯಿಲಿಂಗ್ ಮಾಡಿದ್ದಾಯಿತು, ಶ್ಯಾಂಪೂ ಅದಾದಮೇಲೆ ಕಂಡೀಷ್ನಿಂಗ್ ಸೆರಮ್ ಅದಾದಮೇಲೆ ಡ್ರೈಯರ್ನೆಲ್ಲ ಸ್ಟಾಪ್ ಮಾಡಿದ್ದಾಯಿತು, ಆದರೂ ನಮ್ಗೆ ಹೇರ್ ಫಾಲ್ ಆಗ್ತಿದೆ ಅಂದರೆ ಇನ್ನೂ ಒಂದಷ್ಟು ಸಣ್ಣ ಸಣ್ಣ ಟಿಪ್ಸ್ನ ಕೊಡ್ತೀನಿ. ಇದಕ್ಕೆ ನಿಮ್ಗೆ ಯಾವ ಪ್ರಾಡಕ್ಟು ನೆಸೆಸರಿ ಇರಲ್ಲ. ಫಸ್ಟ್ ಬಂದು ನಿಮ್ಮ ಕೂದಲನ್ನ ಹ್ಯಾಂಡಲ್ ಮಾಡುವಾಗ ತುಂಬ ಸಾಫ್ಟಾಗಿ ಜೆಂಟಲಾಗಿ ಹ್ಯಾಂಡಲ್ ಮಾಡಿ. ಇವಾಗ ಬಾಚ್ತಿರ್ತೀರ ತುಂಬ ಹಾರ್ಷಾಗಿ ಫಾಸ್ಟ್ ಫಾಸ್ಟಾಗಿ ಬಾಚೋದು ಬೇಡ, ನಿಧಾನಕ್ಕೆ ಅದಕ್ಕೆ ಅಂತಿನ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಬಾಚ್ಕೊಡಿ. ಮತ್ತು ಅದಾದಮೇಲೆ ಸ್ವಲ್ಪ ಸಾಫ್ಟಾಗಿ ಜೆಂಟಲಾಗಿ ಹ್ಯಾಂಡಲ್ ಮಾಡಿ ಕೂದಲು, ಹೇಗೆಂದ್ರೆ ಹಂಗೆ ಕಟ್ಬಿಡೋದು ಆ ಥರ ಬಿಡೋದು ಮಾಡಬೇಡಿ. ಅದರಿಂದನೇ ನಿಮಗೆ ಟ್ಯಾಂಗಲ್ಸ್ ಆಗೋದು ಅಂದರೆ ಸಿಕ್ಕಟ್ಕೊಳ್ಳೋದು. ಸಿಕ್ಕಟ್ಕೊಳ್ಳೋದ್ರಿಂದ ನಾವು ಫಾಸ್ಟಾಗಿ ಹಿಂಗೆ ತುಂಬ ಫೋರ್ಸ್ ಹಾಕಿ ಬಾಚ್ತೀವಿ ಅವಾಗ ಹೇರ್ ಫಾಲ್ ಆಗುತ್ತೆ. ಸೊ ಆದಷ್ಟು ಜೆಂಟಲಾಗಿ ಸಾಫ್ಟಾಗಿರಿ, ಟ್ಯಾಂಗಲ್ಸ್ ಆಗೋದನ್ನು ರೆಡ್ಯೂಸ್ ಮಾಡಿ. ಟ್ಯಾಂಗಲ್ಸ್ ಆಗೋದನ್ನು ರೆಡ್ಯೂಸ್ ಮಾಡೋದಕ್ಕೆ ದಿನದಲ್ಲಿ 2-3 ಸತಿ ನಿಮ್ಮ ಕೂದಲನ್ನ ಬಾಚಿ. ಇದೆಲ್ಲ ಆಯಿತು. ಇದಾದ್ಮೇಲೆ ಇನ್ನೂ ಏನು ಮಾಡ್ಬೋದು ಅಂದರೆ ಒಂದು ಒಳ್ಳೆ ಡಯೆಟ್ ಫಾಲೋ ಮಾಡಬೇಕು. ಇವಾಗ ನಾವು ತುಂಬ ಜಂಕ್ಸ್ ತಿನ್ನೋದು ಅಂದರೆ ತುಂಬ ಜಂಕ್ ಫುಡ್ಸ್ ತಿನ್ನೋದು, ಇಲ್ಲಾಂದರೆ ನಮ್ಮ ಆರೋಗ್ಯಕ್ಕೆ ಏನು ಕೆಟ್ಟದಾಗುತ್ತೆ ಆ ಥರ ಐಟಮ್ಸ್ನ ನಾವು ತುಂಬ ತಿನ್ನೋದಕ್ಕೆ ಕ್ರೇವ್ ಮಾಡ್ತೀವಿ. ಅಂದರೆ ಇವಾಗ ಆಚೆ ಹೋಗಿ ತಿನ್ನೋದು ಊಟ, ಆಯಿಲಿ ಐಟಮ್ಸ್ನ ತುಂಬ ತಿನ್ನೋದು, ಈ ಥರ ಎಲ್ಲ ಮಾಡೋದ್ರಿಂದನೂ ಕೂಡ ಕೂದಲು ಉದುರುತ್ತೆ, ಕೂದಲು ಆರೋಗ್ಯಕ್ಕೆ ಕೆಡುಕಾಗುತ್ತೆ ಅಥವಾ ಹಾಳಾಗುತ್ತೆ ಕೂದಲು ಅಂತ ಹೇಳ್ತೀನಿ. ಸೊ ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಡಯೆಟ್ ಅಥವಾ ಒಂದು ಒಳ್ಳೆ ಆರೋಗ್ಯಕರ ಊಟನ ನೀವು ತಿನ್ನೋದ್ರಿಂದ ನಿಮ್ಮ ಕೂದಲು ಉದುರೋದು ಅಥವಾ ಕೂದಲು ಸಮಸ್ಯೆಗಳು ಪರಿಹಾರ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದರೆ ಕೂದಲಿಗೆ ಇನ್ನೂ ಏನು ಮಾಡ್ಕೋಬೋದು ಅಂದರೆ ಒಂದು ಒಳ್ಳೆ ಹೇರ್ ಮಾಸ್ಕ್, ನ್ಯಾಚುರಲ್ ಹೇರ್ ಮಾಸ್ಕು ನಿಮ್ಮ ಮನೆಯಲ್ಲೇ ಹೋಮ್ ರೆಮಿಡಿ ಮಾಡ್ಕೊಳ್ಳಿ. ಸೊ ಒನ್ ಆರ್ ಟೂ ಹೇರ್ ಮಾಸ್ಕ್ ನನ್ನ ಚಾನಲ್ನಲ್ಲಿ ಮಾಡಿ ಕೂಡ ನಾನು ಹಾಕಿದ್ದೀನಿ, ಯಾರು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ದಾಸವಾಳದ ಎಲೆ, ಮೆಂತೆ ಕಾಳು, ದಾಸವಾಳದ ಹೂವು ಈ ಥರದ್ದೆಲ್ಲ ಬಳಸಿ ಅಥವಾ ಕರಿಬೇವಿನ ಸೊಪ್ಪು ಈ ಥರದ್ದೆಲ್ಲ ಬಳಸಿ ಕೂಡ ನೀವು ನಿಮ್ಮದು ಕೂದಲಿಗೆ ಒಂದು ಒಳ್ಳೆ ಪ್ಯಾಕ್ ಅಥವಾ ಹೇರ್ ಮಾಸ್ಕ್ನ ಹಾಕೊಳ್ಳೋದ್ರಿಂದ ಕೂಡ ನಿಮ್ಮ ಕೂದಲದ್ದು ಆರೋಗ್ಯ ಚೆನ್ನಾಗಿರುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ರಿಡ್ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಮೆಂತೆ ಕಾಳು ಇದೆಲ್ಲ ಬಂದರೆ ಕೂದಲಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್, ಅದ್ರ ಜೊತೆಗೆ ನಮ್ಮ ದೇಹಕ್ಕೂ ಕೂಡ ತುಂಬ ತಂಪು. ಹಾಗಾಗಿ ಇದನ್ನೆಲ್ಲ ಬಳಸಿ ಒಂದು ಒಳ್ಳೆ ಮಾಸ್ಕ್ನ ಪ್ರಿಪೇರ್ ಮಾಡಿ ಹೇರ್ ಮಾಸ್ಕ್ ಮಾಡ್ಕೊಳ್ಳಿ. ಇನ್ನೇ ಮಂತ್ ಒನ್ಸ್ ಆಟ್ ವೈಸ್ ನೀವು ಮಾಡಿಕೊಂಡ್ರು ಅದೇ ಹೆಚ್ಚು ಆರೋಗ್ಯನ ಕೊಡುತ್ತೆ ನಿಮ್ಮ ಕೂದಲಿಗೆ, ಅದ್ರ ಜೊತೆಗೆ ಹೇರ್ ಫಾಲ್ ಆಗೋದು ಕೂಡ ಕಮ್ಮಿ ಆಗುತ್ತೆ.
ಅದಾದ್ಮೇಲೆ ನೆಕ್ಸ್ಟು ನಾನು ಅವಾಗಲೇ ಹೇಳಿದೆ ಒಂದು ಒಳ್ಳೆ ವುಡನ್ ಕೂಮ್ನ ಯೂಸ್ ಮಾಡೋದು. ಕೂಮ್ನ ಯೂಸ್ ಮಾಡಿಬಿಟ್ರೆ ಸಾಕಾಗಲ್ಲ ಫ್ರೆಂಡ್ಸ್, 2-3 ಟೈಮ್ಸ್ ಬಾಚ್ಕೋಬೇಕು. ಇದೆಲ್ಲದ್ರ ಜೊತೆಗೆ ಕೂದಲಿಗೆ ವಾರದಲ್ಲಿ 2 ಸತಿನಾದರೂ ಇಲ್ಲ ಮಿನಿಮಮ್ 3 ಸತಿನಾದರೂ ಹೆಡ್ ಬಾತ್ ಮಾಡಿ, ಹೇರ್ನ ವಾಶ್ ಮಾಡಿ. ಅದರಿಂದ ಕೂಡ ನಿಮ್ಮ ಕೂದಲು ಆರೋಗ್ಯ ಹೆಚ್ಚುತ್ತೆ. ಇವಾಗ ನೀವು ತುಂಬ ಹೊರಗಡೆ ಓಡಾಡ್ತಿರ್ತೀರ, ನಮ್ಮ ಸರೌಂಡಿಂಗ್ಸಲ್ಲಿ ತುಂಬಾ ಡಸ್ಟ್ ಇರುತ್ತೆ, ಧೂಳಿರುತ್ತೆ, ಕಸ ಇದೆಲ್ಲ ಬಂದು ಕೂದಲಿಗೆ ಕೂರುತ್ತೆ. ಮತ್ತು ನಮ್ಮ ಕೂದಲು ನಮ್ಮ ಸ್ಕ್ಯಾಲ್ಪಲ್ಲೂ ಕೂಡ ಒಂದು ಆಯಿಲ್ ಇದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಯಾವಾಗ ಡಸ್ಟ್ ಎಲ್ಲ ಬಂದು ಕೂರುತ್ತೆ ಅವಾಗೇ ನಮಗೆ ಈ ಡ್ಯಾಂಡ್ರಫ್ ಸಮಸ್ಯೆ ಅಥವಾ ಡ್ರೈ ಸ್ಕ್ಯಾಲ್ಪ್ ಇದೆಲ್ಲ ಕ್ರಿಯೇಟ್ ಆಗೋದು, ಅದರಿಂದ ನಮ್ಮ ಕೂದಲು ಆರೋಗ್ಯ ಹಾಳಾಗೋದು. ಹಾಗಾಗಿ 2-3 ಟೈಮ್ಸ್ ಹೆಡ್ ಬಾತ್ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಇದೆಲ್ಲ ಹೇಳ್ತಾ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇನ್ನೊಂದೇ ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ ನಿಮ್ಮದು ಕೂದಲನ್ನ ಕಟ್ ಮಾಡಿಸೋದು ಅಥವಾ ಹೇರ್ ಟ್ರಿಮ್ಮಿಂಗ್ ಮಾಡೋದು. ಇದು ಕೂಡ ತುಂಬಾ ನಿಮ್ಮ ಕೂದಲು ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗಂದರೆ ಇವಾಗ ನೀವು ಕೂದಲನ್ನ ಟ್ರಿಮ್ ಮಾಡ್ತಾ ಇದ್ರೆ ನಿಮ್ಮ ಕೂದಲು ಲಾಸ್ಟಲ್ಲಿ ಕೆಲವೊಬ್ಬರಿಗೆ ಏನಾಗ್ತಿರುತ್ತೆ, ಅವಾಗವಾಗ ಸ್ಪ್ಲಿಟ್ ಎಂಡ್ಸ್ ಬರ್ತಿರುತ್ತೆ ಇಂಥ ಹತ್ರ, ಮತ್ತು ಅನೀವನ್ ಕೂದಲಿರುವಾಗೆಲ್ಲ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಮತ್ತು ಅದ್ರ ಜೊತೆಗೆ ಡ್ರೈ ಹೇರ್ ಆಗುತ್ತೆ. ಇದೆಲ್ಲನೂ ನೀವು ತಡೆಗಟ್ಟಬೇಕು ಅಂದರೆ ಆದಷ್ಟು ಟ್ರಿಮ್ಮಿಂಗ್ ಅಂದರೆ ನಿಮ್ಮ ಕಂಫರ್ಟ್, ಯಾವಾಗ 2 ಮಂತ್ಸ್ ಒನ್ಸಾ ಇಲ್ಲ ಮಂತ್ಲಿ ಒನ್ಸಾ ಇಲ್ಲ 6 ಮಂತ್ಸ್ ಒನ್ಸಾ ಈ ಥರ ನೀವು ಕೂದಲನ್ನ ಟ್ರಿಮ್ ಮಾಡಿಸೋದ್ರಿಂದ ಅಂದರೆ ಕಟ್ ಮಾಡಿಸೋದ್ರಿಂದ ನಿಮ್ಮ ಕೂದಲು ಬೆಳವಣಿಗೆ ಚೆನ್ನಾಗಿರುತ್ತೆ, ನಿಮ್ಮ ಕೂದಲು ಆರೋಗ್ಯ ಕೂಡ ಒಳ್ಳೆಯದು. ಸೊ ಇದೆಲ್ಲ ಹೇಳ್ತಾ ನಾನು ಕೊಟ್ಟಿರುವಂಥ ಹೇರ್ ಕೇರ್ ಟಿಪ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಎಲ್ಲಿವಾಗೂ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ, ನೀವು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮತ್ತೆ ಸಿಗ್ತೀನಿ ಅಲ್ಲಿವಾಗೂ. ಬಾಯ್.